ಹಾಕದವರಿಗೆ ಸಮಾಧಾನ ಇರೋದಿಲ್ಲ, ಇನ್ನೊಂದು ಸ್ವಲ್ಪ ಎತ್ತರ ಆಗಿದ್ರೆ ಬೇಸಿ ತಂತಿರ್ತೀವಿ. ನೀವು ಕೆಳಕ್ ಕುಂತರು ಎಷ್ಟು ಸಮಾಧಾನ ಕುಂತೀರಿ. ಇಲ್ಲಿ ನಿಮಗೆ ಜಾತಿಗಳು ಬಂದಿಲ್ಲ, ಪಕ್ಷಗಳು ಬಂದಿಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ, ಎಲ್ಲವನ್ನು ಮರೆತು ಕೂಡಿ ಕುಂತಿರಲ್ಲ, ಇದೇ ನಿಜವಾದ ಕೂಡಲ ಸಂಗಮ. ಇದಕ್ಕಿಂತ ದೊಡ್ಡ ಕೂಡಲ ಸಂಗಮ ಮತ್ತು ಎಷ್ಟು ಸಮಾಧಾನದಿಂದ ಎಷ್ಟು ನಿಷ್ಠೆಯಿಂದ ಕುಳಿತೀರಿ ನೀವು. ಮತ್ತು ಒಂದೊಂದು ಕಡೆ ಹೆಂಗಾಗಿರ್ತೈತೆ ಅಂದ್ರೆ, ಸ್ವಾಮಿಗಳು ಹೋದಾಗ ಅಕಸ್ಮಾತ್ ಅವರು ನಮಸ್ಕಾರ ಮಾಡಿದ ಕೂಡಲೇ ಕಲಸಕ್ರಿ ಕೊಡ್ತಾರೆ. ಮತ್ತು ಕೆಲವು ಕಡೆ ಹೆಂಗಿರ್ತಾರೆ ಮಂದಿರ ಅಂದ್ರೆ, ಕೊಟ್ಟ ಕಲಸಕ್ರಿ ನೋಡಿ ಎಣಿಸಿ ನಂಬರ್ ಹಚ್ಚು ಮಂದಿನೂ ಇರ್ತಾರೆ ನಾ ಹೇಳೋದು. ಆದರೆ ನೀವು ಇದನ್ನೆಲ್ಲ ಮರೆತು ಇಲ್ಲಿ ಪರಮ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಒಂದು ಸತ್ಸಂಗ ಮಹೋತ್ಸವಕ್ಕಾಗಿ ತಾವೆಲ್ಲ ಸೇರಿರಲ್ಲ. ಇದು ದೊಡ್ಡದು, ಇದು ಸದಾ ಸದಾ ನಡೀತಿರಬೇಕು. ಸದಾ ಸದ್ ವಿಚಾರಗಳನ್ನು ಕೇಳ್ತಾ ಇರಬೇಕು. ಒಂದೇ ಮಾತು, ಒಂದೇ ಮಾತು, ಸದಾ ಸತ್ಸಂಗ ಸದ್ವಿಚಾರ ಶ್ರವಣ ಎಂದೂ ಬಿಡಬಾರದು. ಒಳ್ಳೆಯದು ಎಲ್ಲಿ ಸಾಧ್ಯ ಇದೆ ಅದನ್ನು ಕೇಳಲೇಬೇಕು, ಕೆಟ್ಟದ್ದು ಬಿಡಲೇಬೇಕು. ಒಳ್ಳೆಯ ಮಾತುಗಳನ್ನು ಸದಾ ಕೇಳಿ. ನೀವು ಮನ್ಯಾಗ ಅಕಸ್ಮಾತ್ ಹೆಣ್ಮಕ್ಳು ನಿನ್ನೆ ಅಡಿಗೆ ತಂದಿಟ್ರು ಅಂದ್ರೆ ಏನಂತೀರಿ? ಗೊತ್ತಾಗೋದಲ್ಲ ನೀವು ಹೊಟ್ಟೆ ನಿನ್ನೆ ಅಡಿಗೆ ಹಳಸಿದ್ದು ಉಂಡ್ರೆ ಹೊಟ್ಟೆ ಕೆಡತೈತೆ ಅಂತೀವಿಲ್ಲ ನಾವು. ಇಷ್ಟು ಜ್ಞಾನ ಇದೆ ನಮಗೆ. ನಿನ್ನೆ ಅಡಿಗೆ ತಂದ್ರ ಹಳಸಿದ್ದದು, ಹಳಸಿದ ಅಡಿಗೆ ನಿನ್ನಿದು ಉಂಡ್ರೆ ಹೊಟ್ಟೆ ಕೆಡತೈತೆ ಅಂತ ಗೊತ್ತೈತಿ. ನಿನ್ನೆ ಮಂದಿ ಆಡಿದ ಮಾತು ಹಳಸಿದ ತಲೆಯಾಗ ತೊಂಡ್ರೆ ತಲೆನೂ ಕೆಡತೈತೆ ಅಂತ ಗೊತ್ತಿರಬೇಕು. ಒಳ್ಳೆ ಮಾತು ಸ್ವೀಕಾರ ಮಾಡಬೇಕು. ಇದು ಸತ್ಸಂಗ ಮಹೋತ್ಸವ. ಇಂಥ ಸತ್ಸಂಗ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೂ, ಇದನ್ನು ಆಯೋಜನೆ ಮಾಡಿದ ಜ್ಞಾನಮಯಾನಂದರು, ಅವರು ಬಹಳ ಒಳ್ಳೆಯವರು, ಸ್ನೇಹ ಜೀವಿಗಳು, ಕ್ರಿಯಾಶೀಲರು. ಅವರ ಉಪಯೋಗ ಈ ನಾಡಿಗೆಲ್ಲ ಆಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.